ನಾನು ಈಗ ಅಂತಿಮವಾಗಿ ಐ ಹ್ಯಾವ್ ಡಿಸೈಡೆಡ್ ಟು ಕಂಟೆಸ್ಟ್ ಫ್ರಮ್ ಕೋಲಾರ. ಭಯ 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 ನೋಡಪ್ಪ, ನನಗೆ ಎಲ್ಲಿ ನಿಂತ್ಕೊಂಡ್ರು ಗೆಲ್ತೀನಿ ಅದು ಬೇರೆ ವಿಚಾರ. ಬಾದಾಮಿಯಲ್ಲಿ ನಿಂತ್ಕೊಂಡ್ರು ಗೆಲ್ತೀನಿ, ಕೋಲಾರದಲ್ಲಿ ನಿಂತ್ಕೊಂಡ್ರು ಗೆಲ್ತೀನಿ, ವರ್ಣದಲ್ಲಿ ನಿಂತ್ಕೊಂಡ್ರು ಗೆಲ್ತೀನಿ. ನನಗೆ ಬಾದಾಮಿ ಸ್ವಲ್ಪ ದೂರ ಆಯಿತು ಅಂತಂದಮೇಲೆ ಕೋಲಾರದವ್ರು ಕರೆಯೋಕ್ಕೆ ಶುರು ಮಾಡಿದ್ರು, ನಮ್ಮ ಕ್ಷೇತ್ರದವ್ರು ಬಂದು ನಿಂತ್ಕೊಳ್ಳಿ ಅಂತ. ನಾನು ಅಲ್ಲಿ ಭಾಳ ನಮ್ಮ ಎಮ್ ಎಲ್ ಎಗಳು, ಎಕ್ಸ್ ಎಮ್ ಎಲ್ ಎಗಳು, ಕೆ ಎಚ್ ಮುನಿಯಪ್ಪ ಎಲ್ಲರೂ ಕೂಡ ಬಂದು ಕರೆಯೋಕ್ಕೆ ಶುರು ಮಾಡಿದ್ರು, ಕಾರ್ಯಕರ್ತರೆಲ್ಲ ಕರೆಯೋಕ್ಕೆ ಶುರು ಮಾಡಿದರು. ಸೊ ಅದರಿಂದ ಅವರ ಮನವಿಯನ್ನು ತಿರಸ್ಕಾರ ಮಾಡೋಕ್ಕಾಗ್ದೇ, ಮತ್ತು ಕೋಲಾರ ಬೆಂಗಳೂರಿಗೆ ಹತ್ರ ಇರೋದ್ರಿಂದ ಅಲ್ಲಿ ನಿಂತ್ಕೋಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಹೈಕಮಾಂಡ್ನವರು ಒಪ್ಪಿಗೆ ಕೊಟ್ಟರೆ ಅಲ್ಲಿ ನಾನು ನಿಂತ್ಕೋತೀನಿ. ಗೊತ್ತಾಯ್ತಾ, ನನಗೆ ಬಾದಾಮಿಯಲ್ಲಿ ಸೋತ್ಬಿಡ್ತೀನಿ ಅಂತಲ್ಲ, ಪಾಪ ಬಾದಾಮಿಯವರು ಹೆಲಿಕಾಪ್ಟರ್ ತಗೊಡ್ತೀವಿ ನೀವು ದೂರ ಆದರೆ ಬರೀ ಇಲ್ಲೇ ನಿಂತ್ಕೊಳ್ಳಿ ಅಂತ ಹೇಳ್ತಾ ಇದ್ರು. ಮೊನ್ನೆ ಇದಕ್ಕೆ ಹೋಗಿದ್ದೆ ಅಂತದು ಯಾದಗಿರಿಗೆ ಹೋಗಿದ್ದೆ. ಯಾದಗಿರಿನವ್ರು ಒಬ್ಬ ವ್ಯಕ್ತಿ ನಮ್ಮಲ್ಲಿ ನಿಂತ್ಕೊಳ್ಳಿ ಅಂತ ಜಮೀನು ಮಾರ್ಬಿಟ್ಟು 1 ಕೋಟಿ ರೂಪಾಯಿ ಚೆಕ್ ತಂದು ಕೊಡಕ್ಕೆ ಬಂದಿದ್ದ. ಯಾದಗಿರಿನವರು ಚಂದ್ರಯ್ಯ ಅಂತ ಚೆಕ್ನೇ ತಗೋ ಬಂದ್ಬಿಟ್ಟಿದ್ದ. ಯಾದಗಿರಿನಲ್ಲಿ ನಿಂತ್ಕೊಳ್ಳಿ, ನಾನು ನಿಮಗೆ 1 ಕೋಟಿ ರೂಪಾಯಿ ದೇಣಿಗೆ ಹಾಕಿ ಕೊಡ್ತೀನಿ ಅಂತ ಜಮೀನು ಮಾರ್ಬಿಟ್ಟು ಪಾಪ ತಂದು ಕೊಡಕ್ಕೆ ಬಂದಿದ್ದ. ಸೊ ಅದರಿಂದ ಜನಗಳ ಪ್ರೀತಿ ಅಭಿಮಾನ ಇದೆಯಲ್ಲ ಅದು ಭಾಳ ದೊಡ್ಡದು. ಅವ್ರ ಪ್ರೀತಿಯಿಂದ ಅಭಿಮಾನದಿಂದ ಹೇಳ್ತಾರೆ, ಅನೇಕ ಕಡೆಗಳಲ್ಲಿ ಕರೀತಾರೆ, ಎಲ್ಲ ಕಡೆ ನಿಂತ್ಕೊಳ್ಳೋಕ್ಕಾಗಲ್ಲ. ಈಗ ಸದ್ಯಕ್ಕೆ ನಾನು ಕೋಲಾರದಲ್ಲಿ ನಿಲ್ಲಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀನಿ. ನಾನು ಈಗ ಅಂತಿಮವಾಗಿ ಐ ಹ್ಯಾವ್ ಡಿಸೈಡೆಡ್ ಟು ಕಂಟೆಸ್ಟ್ ಫ್ರಮ್ ಕೋಲಾರ.